श्री श्रीनिवासम श्रित पारिजातम श्री लक्ष्मी वेंकटेश्वर ज्योतिषालय पंडित मंजुनाथ गुरुजी। पृथ्वी अग्नि वरुण वायु ಆಕಾಶಗಳೆಂಬ ಪಂಚ ಮಹಾ ತತ್ವಗಳ ಮೇಲೆ ಆಧಾರಿತವಾದ ಈ ಸೃಷ್ಟಿಯು ಚರಾಚರ ಜೀವ ಜಂತುಗಳಿಗೆ ರಹಸ್ಯಮಯವಾಗಿ ತೋರುತ್ತಿದೆ. ಈ ಸೃಷ್ಟಿಯಲ್ಲಿ ಮನುಷ್ಯ ಜನ್ಮವೇ ಪುಣ್ಯವೆನ್ನುವ ನಮಗೆ ಕಷ್ಟಗಳು ಪಾಪಗಳಂತೆ ಕಾಡುತ್ತವೆ. ಅನಾದಿ ಕಾಲದಿಂದಲೂ ಮಾನವನ ಅನೇಕ ಸಮಸ್ಯೆಗಳಿಗೆ ಉತ್ತಮ ರೀತಿಯಲ್ಲಿ ಪರಿಹಾರ ಸಿಗುತ್ತಿರುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೊಂದಿಗೆ ತೌಸೀಫ್. ವಿಜಯಪುರದ ಇಟ್ಟಂಗಿಹಾಳ ಕ್ರಾಸ್ ಹತ್ತಿರ ಅನಿಲ್ ಬಿರಾದರನ್ನು ಹತ್ಯೆಗೈದು ರಸ್ತೆ ಅಪಘಾತ ಎಂಬಂತೆ ಬಿಂಬಿಸಲಾಗಿತ್ತು. ಆದರೆ ನಮ್ಮ ಪೊಲೀಸ್ ಅಧಿಕಾರಿಗಳ ತಂಡ ಇದರ ಹಿಂದೆ ಬೇರೆ ರೀತಿಯ ಕೈವಾಡಿದೆ ಎಂದು ತನಿಖೆ ನಡೆಸಿ ಬನ್ನಪ್ಪ ಹಣಮಂತ ಬಿರಾದಾರ್, ಸುರೇಶ್ ಕಲ್ಲಪ್ಪ ಔಟಿ, ಬೀರಪ್ಪ ಸದಾಶಿವ ಗುಗುವಾಡ್, ಕಿರಣ್ ಉಮೇಶ್ ಅಸ್ಕಿ, ರಾಜು ಕಿಶೋರ್ ಆಸಂಗಿ ಎಂಬ ಐವರು ಸುಪಾರಿ ಹಂತಕರ ಹೆಡೆಮೂರಿ ಕಟ್ಟಿದ್ದಾರೆ. ಇನ್ನು ಬಂಧಿತರಿಂದ ಒಂದು ರಾಡ್, ಎರಡು ಬೈಕ್, ಆರೋಪಿಗಳ ಮೊಬೈಲ್ ಹಾಗೂ ಮೃತನ ಮೊಬೈಲ್ ಮತ್ತು 35,800 ಸುಪಾರಿ ಹಣವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಂಡ ಅತ್ಯಂತ ಯಶಸ್ವಿಯಾಗಿ ತನಿಖೆ ನಡೆಸಿದೆ. ಬನ್ನಪ್ಪ ಅಲಿಯಾಸ್ ಅಪ್ಪು ಬಿರಾದರ್, ಸುರೇಶ್ ಕಲ್ಲಪ್ಪ ಅವಟಿ, ಬೀರಪ್ಪ ಅಲಿಯಾಸ್ ಬೀರು, ಕಿರಣ್ ಕುಮಾರ್ ಅಲಿಯಾಸ್ ಕಿರಣ್ ಮತ್ತು ರಾಜು ಅಸಂಗಿ ಅನ್ನುವಂತಹ ಐದು ಜನ ಆರೋಪಿಗಳನ್ನ ದಸ್ತಿಗಿರಿಪಡಿಸಿ ಅವರನ್ನು ತನಿಖೆಗೊಳಪಡಿಸಿದಾಗ ಈ ಪ್ರಕರಣಕ್ಕೆ ಏನು ಮೂಲ ಕಾರಣ ಅನ್ನೋದನ್ನು ಹೆಕ್ಕಿ ತೆಗೆದಿದ್ದಾರೆ. ಈ ಪ್ರಕರಣದಲ್ಲಿ ಈ ಅಪ್ಪು ಬಿರಾದಾರ್ ಮತ್ತು ಈ ಮೃತ ವ್ಯಕ್ತಿ ಅನಿಲ್ ಬಿರಾದಾರ್ ಇವರಿಬ್ಬರೂ ಸಂಬಂಧಿಕರೇ ಆಗಿದ್ದು ಅಕ್ಕಪಕ್ಕದ ಜಮೀನನ್ನು ಹೊಂದಿದ್ರು ಮತ್ತು ಜಮೀನಿನ ವಿಷಯವಾಗಿ ಆಗಿಂದಾಗೆ ಅವರ ನಡುವೆ ಜಗಳ ಆಗ್ತಾನೆ ಬಂದಿತ್ತು, ತಂಟೆ ತಕರಾರು ನಡೀತಾನೆ ಇತ್ತು. ಅದರ ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲೂ ಸಹ ಅವರಿಗೆ ವೈಮನಸ್ಯ ಇತ್ತು. ಅದರೊಟ್ಟಿಗೆ ಈ ಸುರೇಶ್ ಅನ್ನುವಂತಹ ಯಾವ ಒಬ್ಬ ಅಕ್ಯೂಸ್ಡ್ ವ್ಯಕ್ತಿ ಇದ್ದಾರೆ, ಅವರು ಈ ಪಂಚಾಯತ್ ಮೆಂಬರ್ ಇದ್ದಾರೆ. ಆ ಪಂಚಾಯತ್ ಮೆಂಬರ್ ಎಲೆಕ್ಷನ್ ಟೈಮಲ್ಲೂ ಕೂಡ ಈ ಮೃತ ವ್ಯಕ್ತಿ ಅವರಿಗೆ ವಿರೋಧ ಮಾಡಿದ್ದ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರಿಬ್ಬರಿಗೂ ಈ ವ್ಯಕ್ತಿ ವಿರೋಧಿಯಾಗಿದ್ದ. ಅದರಿಂದ ಈ ವ್ಯಕ್ತಿಯನ್ನ ನಾವು ಮುಗಿಸ್ಬೇಕು ಅಂತೇಳಿ, ಕೊಲೆ ಮಾಡಬೇಕು ಅಂತೇಳಿ ಇಬ್ಬರು ಸೇರಿ ಡಿಸೈಡ್ ಮಾಡಿ ಮತ್ತು ಮೂರು ಜನರ ಸಹಾಯವನ್ನ ಪಡೆದುಕೊಂಡಿದ್ದಾರೆ. ಆ ಮೂರು ಜನರಿಗೆ ಹಣವನ್ನು ಸಹ ಕೊಟ್ಟಿರೋದ್ರ ಬಗ್ಗೆ ತನಿಖೆಯಲ್ಲಿ ನಮಗೆ ವಿವರ ಸಿಕ್ಕಿದೆ. ಒಟ್ಟಾರೆಯಾಗಿ ಅವರಿಗೆ 2.5 ಲಕ್ಷಗಳ ಅಮೌಂಟ್ ಅನ್ನು ನಾವು ಕೊಡ್ತೇವೆ. ನೀವು ಈ ವ್ಯಕ್ತಿಯನ್ನ ಅನಿಲ್ ಬಿರಾದರ್ನನ್ನ ನೀವು ಮರ್ಡರ್ ಮಾಡಬೇಕು ಅಂತೇಳಿ ಅವರಿಗೆ ಒಂದು ಸುಪಾರಿಯನ್ನ ಕೊಟ್ಟಿರುವಂತಹದ್ದು ತನಿಖೆಯಿಂದ ತಿಳಿದು ಬಂದಿದೆ. ಈ ಐದು ಜನರು ಕೂಡಿ ಸುರೇಶ್ ಮತ್ತು ಅಪ್ಪು ಬಿರಾದಾರ್ ಇವರಿಬ್ಬರೂ ಸಹ ಈ ಮೂರು ಜನ ಏನು ಸುಪಾರಿ ತೆಗೆದುಕೊಂಡಿದ್ದಂತ ವ್ಯಕ್ತಿಗಳಿಗೆ ಅವನನ್ನ ಮೃತ ವ್ಯಕ್ತಿಯನ್ನ ಅನಾಲಿಸಿಸ್ ಮಾಡಿದಾಗ ಇದು ಅಪಘಾತ ಪ್ರಕರಣವಲ್ಲ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಅತ್ಯಂತ ಯಶಸ್ವಿ ತನಿಖೆಯನ್ನ ನಡೆಸಿದಂತ ವಿಶೇಷ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮತ್ತು ಅವರಿಗೆ ಬಹುಮಾನವನ್ನು ಕೂಡ ಘೋಷಣೆ ಮಾಡ್ತಾ ಇದ್ದೀನಿ.
ಶ್ರೀನಿವಾಸಂ ಸಿದ ಪಾರಿಜಾತಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜ್ಯೋತಿಷ್ಯಾಲಯ ಪಂಡಿತ್ ಮಂಜುನಾಥ್ ಗುರುಜಿ. ಪೃಥ್ವಿ ಅಗ್ನಿ ವರುಣ ವಾಯು ಆಕಾಶಗಳೆಂಬ ಪಂಚ ಮಹಾತತ್ವಗಳ ಮೇಲೆ ಆಧಾರಿತವಾದ ಈ ಸೃಷ್ಟಿಯು ಚರಾಚರ ಜೀವ ಜಂತುಗಳಿಗೆ ರಹಸ್ಯಮಯವಾಗಿ ತೋರುತ್ತಿದೆ. ಈ ಸೃಷ್ಟಿಯಲ್ಲಿ ಮನುಷ್ಯ ಜನ್ಮವೇ ಪುಣ್ಯವೆನ್ನುವ ನಮಗೆ ಕಷ್ಟಗಳು ಪಾಪಗಳಂತೆ ಕಾಡುತ್ತವೆ. ಅನಾದಿ ಕಾಲದಿಂದಲೂ ಮಾನವನ ಅನೇಕ ಸಮಸ್ಯೆಗಳಿಗೆ ಉತ್ತಮ ರೀತಿಯಲ್ಲಿ ಪರಿಹಾರ ಸಿಗುತ್ತಿರುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ನಮ್ಮ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುವ ಏಕೈಕ ಜ್ಯೋತಿಷ್ಯ ಕೇಂದ್ರ. ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ನಮ್ಮ ಗುರುಜಿ ಇದ್ದಾರೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಹಣಕಾಸು ಅಷ್ಟೇ ಅಲ್ಲ, ಮಾಟ ಮಂತ್ರ, ದುಷ್ಟಶಕ್ತಿ, ವಾಮಾಚಾರ ಇನ್ನಿತರ ಹಲವಾರು ಕಠಿಣ ಸಮಸ್ಯೆಗಳಿದ್ರೂ ಕೇವಲ 11 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ. ಜೀವನ ಹೇಗಿತ್ತು ಅಂದ್ರೆ ಏನೇ ಮಾಡಕ್ ಹೋದ್ರು ಲಾಸ್. ನಾಲ್ಕ ಸಂಪಾದನೆ ಮಾಡೋಣ ಅಂತಂದ್ರೆ ಖರ್ಚಾಗ್ತಾ ಇತ್ತೆ ಹೊರತು ಹಣ ಉಳಿತಾಯ ಆಗ್ತಾ ಇರಲಿಲ್ಲ. ಏನೋ ಸ್ವಲ್ಪ ಹಣ ಸಂಪಾದನೆ ಮಾಡಿ ಒಂದ್ ಮನೆ ಕಟ್ಸೋಣ ಅಥವಾ ಬೇರೆ ಏನೋ ಮಾಡ ಅನ್ಕೊಂಡ್ರೆ ಆಗ್ತಾನೆ ಇರಲಿಲ್ಲ. ಗುರುಜಿ ಹತ್ರ ಹೋದ್ಮೇಲೆ ನಮ್ಗೆಲ್ಲ ಒಳ್ಳೇದಾಯ್ತು. ಅವ್ರು ಹೇಳಿದ ಪೂಜೆಗಳನ್ನ ಮಾಡಿದ್ಮೇಲಂತೂ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಯ್ತು. ಯಾವೊಂದ್ ಸಮಸ್ಯೆನೂ ಇಲ್ಲ. ಇದಕ್ಕೆಲ್ಲ ಕಾರಣ ಗುರುಜಿ ಅವರು. ನನ್ ಮಗಳು ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಗುರುಜಿ ಅವರು. ಕೆಲವು ಪೂಜೆ ಮಾಡಕ್ ಹೇಳಿದ್ರು ಗುರುಜಿ ಅವರು. ಆ ಪೂಜೆ ಮಾಡಿದ್ಮೇಲೆ ನನ್ ಮಗಳಿಗೆ ಒಳ್ಳೆ ಕೆಲಸನೂ ಸಿಕ್ಕಿದೆ, ಈಗ ಅಲ್ಲೇ ಸೆಟ್ಲ್ ಆಗಿದ್ದಾಳೆ. ಖಾಯಂ ಮನೆ ವಿಳಾಸ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜ್ಯೋತಿಷಾಲಯ, ಉಷಾ ನಿವಾಸ, ಸಾಸ್ನೂರು ಬಾಯಿ ದವಾಖಾನೆ ಹತ್ತಿರ, ಮೇಘರಾಜ್ ಹೋಟೆಲ್ ಪಕ್ಕ, ಸ್ಟೇಷನ್ ರಸ್ತೆ, ವಿಜಯಪುರ. ಮೊಬೈಲ್ ನಂಬರ್ 9980273198.